ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ತುಂಬ ವಿಶೇಷವಾಗಿ ಈ ದಿನ ಸರಳ ವಿಧಾನದಲ್ಲೇ ಎಲ್ರಿಗೂ ಇದು ಸೂಕ್ತವಾದಂತಹ ಒಂದು ಪರಿಹಾರ ಅಂತ ಹೇಳಬಹುದು. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ತುಂಬ ಚೆನ್ನಾಗಿ ಇರಬೇಕು, ನಮಗೂ ಕೂಡ ತುಂಬ ನಮ್ಮ ಲೈಫಲ್ಲಿ ಅಭಿವೃದ್ಧಿ ಕಾಣಬೇಕು ಅಂತ ಆಸೆ ಎಲ್ರಿಗೂ ಇರುತ್ತೆ. ಅದಕ್ಕೋಸ್ಕರ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆದ್ರೂ ಆದಾಯ ಹೆಚ್ಚಾಗಬೇಕು ಅಂತ ಏನೆಲ್ಲ ಪ್ರಯತ್ನ ಪಡ್ತಾ ಇರ್ತೀವಿ. ಏನೋ ಒಂದು ನಾವು ಎಲ್ಲಾದರೂ ಇನ್ವೆಸ್ಟ್ ಮಾಡೋದು, ಇನ್ನೇನಾದರೂ ಕೆಲಸ ಮಾಡೋದು ಅಂದರೆ ನಮಗೆ ಇನ್ನೂ ಜಾಸ್ತಿ ಹಣ ಸಂಪಾದನೆ ಮಾಡುವ ಒಂದು ಕೆಲಸಕ್ಕೆ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀವಿ. ಅದರಲ್ಲಿ ಸಾಲಗಳು ಮಾಡ್ಕೊಂಡು ಬಿಟ್ಟಿರ್ತೀವಿ, ಗೊತ್ತಾಗದೆ ಆ ಸಾಲ ತೀರಿಸೋದಕ್ಕೆ ತುಂಬ ಶತಪ್ರಯತ್ನ ಪಟ್ಟರೂ ನಾವು ಏನು ಮಾಡಿಕೊಂಡ್ರೂ ಅದು ಸಾಲ ತೀರಿಸೋದಕ್ಕೆ ಆಗೋದಿಲ್ಲ. ಆದರೆ ಸಾಲ ಕೊಟ್ಟಿರುವವರು ಸುಮ್ಮನೆ ಬಿಡೋದಿಲ್ಲ, ಬಂದು ಜಗಳ ಮಾಡೋದು, ಈ ರೀತಿ ಕಿರಿಕಿರಿ ಮಾಡೋದು ಎಲ್ಲ ಇರುತ್ತೆ. ನಾವು ತಗೊಂಡಿರೋ ದುಡ್ಡು ವಾಪಸ್ ಕೊಡಬೇಕು ಅಂದರೆ ಅದಕ್ಕೂ ಒಂದು ಮುಹೂರ್ತ ಅನ್ನೋದಿದೆ ಸ್ನೇಹಿತರೆ. ಆ ಮುಹೂರ್ತದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಾದರೂ ನೀವು ಪ್ರಯತ್ನ ಪಡಿ ಸಾಲ ಕೊಡೋದಕ್ಕೆ, ಅಂದರೆ ಸಾಲ ನೀವು ತೀರಿಸೋದಕ್ಕೆ. ವರ್ಷದ ಒಳಗೆ ನೀವು ಏನು ಸಾಲ ತಗೊಂಡಿರ್ತೀರಾ ನೋಡಿ, ಆ ಸಾಲ ಎಲ್ಲ ಪೂರ್ತಿಯಾಗಿ ತೀರೋಗುತ್ತೆ, ಆ ಸಂಬಂಧ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಈ ಯಾಕಂದರೆ ಸಾಲಗಳಲ್ಲಿ ನಾವು ಸಿಕ್ಕಾಕೊಂಡ್ರೆ ನೆಮ್ಮದಿಯ ಜೀವನ ಇರೋದಿಲ್ಲ ಸ್ನೇಹಿತರೆ. ಈ ಸಾಲ ತೀರಿಸೋದಕ್ಕೆ ಹೋಗಿ ಮತ್ತೊಂದು ಸಾಲ, ಈ ಮತ್ತೊಂದು ಸಾಲ ತೀರಿಸೋದಕ್ಕೆ ಇನ್ನೊಂದು ಸಾಲ ಅಂತ ಆ ಬಡ್ಡಿಗಳು ಕಟ್ಟೋಕ್ಕಾಗದೆ ತುಂಬ ಪರದಾಡೋ ಒಂದು ಪರಿಸ್ಥಿತಿಗೆ ತಂದಿಟ್ಕೊಳ್ತೀವಿ. ಇದಕ್ಕೆ ಮೈತ್ರೇಯಿ ಮುಹೂರ್ತ ಅಂತ ನಮಗೆ ತಿಂಗಳಲ್ಲಿ ಒಂದು ಎರಡು ಬಾರಿ ಆದರೂ ಬಂದೇ ಬರುತ್ತೆ ಸ್ನೇಹಿತರೆ. ಆ ಮೈತ್ರೇಯಿ ಮುಹೂರ್ತದಲ್ಲಿ ಈ ಚಿಕ್ಕ ಪರಿಹಾರ ಮಾಡಿಕೊಂಡ್ರೆ ನಾವು ಬಹು ಎತ್ತರದ ಮಟ್ಟದಲ್ಲಿ ಇರಬಹುದು ಸಾಲಗಳು ತೀರಿಸಿಬಿಟ್ಟು. ಇದಕ್ಕೆ ಬೇಕಾಗಿರೋದು ನೀವು ಯಾವುದಾದ್ರೂ ಒಂದು ಕವರ್ ತಗೊಳ್ಳಿ, ಅಂದರೆ ಎನ್ವಲಪ್ ಕವರು ಯಾವುದೇ ಆಗಿರಬಹುದು. ಅದಕ್ಕೆ ಬೇಕಾಗಿರೋದು ಒಂದು ಎನ್ವಲಪ್ ಕವರು, ಹಾಗೆ ಬಿರಿಯಾನಿ ಲೀಫ್ ಒಂದು ಬೇಕು, ಬಜೆ ಕೊಂಬು ಅಂತ ನಾವೇನು ಹೇಳ್ತೀವಿ ಎಲ್ಲರ ಮನೆಯಲ್ಲೂ, ಅಂದರೆ ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ಅರ್ಧ ಬಿಟ್ಟು ಕುಡಿಸ್ತಾರೆ ಸ್ನೇಹಿತರೆ. ಅಷ್ಟು ಶಕ್ತಿದಾಯಕವಾದ ಒಂದು ಕೊಂಬು ಅಂತ ಹೇಳಬಹುದು. ಗ್ರಂಥಿಗೆ ಅಂಗಡಿಯಲ್ಲಿ ನಮಗೆ ಇದು ತಪ್ಪದೇ ಸಿಗುತ್ತೆ. ಈ ಕೊಂಬು ಒಂದನ್ನು ತೆಗೆದುಕೊಳ್ಳಿ, ಸ್ವಲ್ಪ ತೆಗೆದುಕೊಂಡ್ರೂ ಸಾಕು, ಜಾಸ್ತಿ ಬೇಕಾಗಿಲ್ಲ. ಒಂದು ಬಿರಿಯಾನಿ ಲೀಫು ತುಂಬ ಚೆನ್ನಾಗಿರಬೇಕು, ಅರ್ಧೋಗಿರಬಾರ್ದು, ಒಂದು ತಗೊಳ್ಳಿ. ಹಾಗೆ ಪಚ್ಚ ಕರ್ಪೂರ ಒಂದು ಬಿಲ್ಲೆ ತಗೊಳ್ಳಿ, 101 ರೂಪಾಯಿ ಅಥವಾ 1001, 501, ಈ ರೀತಿ ಎಷ್ಟಾಗುತ್ತೋ ಅಷ್ಟು ನೀವು ರೆಡಿ ಮಾಡಿಕೊಳ್ಳಿ. ನೋಡಿ, ಇಷ್ಟು ಮಾಡಿಕೊಂಡು ಆ ಎನ್ವಲಪ್ ಕವರ್ಗೆ ನೀವು ಸ್ವಲ್ಪ ಗಂಧ ಕುಂಕುಮ ಇಟ್ಬಿಟ್ಟು ಈ ತೋರಿಸಿರುವಂಥದ್ರನ್ನ ಅದರೊಳಗಡೆ ಇಡಬೇಕು. ಹಾಗೆ ಈ ಬಿರಿಯಾನಿ ಲೀಫ್ ಮೇಲೆ ನೀವು ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತೀರೋ ಅಥವಾ ಪ್ರೈವೇಟಲ್ಲಿ ಎಲ್ಲಾದರೂ ಲೋನ್ ತಗೊಂಡಿರ್ತೀರೋ, ಕೈ ಸಾಲ ಅಂತಂದ್ಬಿಟ್ಟು ಎಲ್ಲಾದರೂ ತಗೊಂಡಿರ್ತೀರೋ, ಅವ್ರ ಹೆಸರು ಬರಿಬೇಕಾಗುತ್ತೆ. ನೀವು ಬ್ಯಾಂಕಲ್ಲಿ ತಗೊಂಡಿದ್ರೆ ಬ್ಯಾಂಕ್ ಅಂತ ಬರ್ಕೊಳ್ಳಿ, ಯಾರ ಹತ್ರ ಆದರೂ ತಗೊಂಡಿದ್ರೆ ಅವರ ಹೆಸರು, ಹಾಗೆ ಎಷ್ಟು ಮೊತ್ತ ಅಂತಂದ್ಬಿಟ್ಟು ಅದ್ರ ಮೇಲೆ ನೀವು ಬರಿಬೇಕಾಗುತ್ತೆ. ಈ ಥರ ಬರ್ಕೊಂಡು ಆ ಎನ್ವಲಪ್ ಕವರಲ್ಲೇ ಇಷ್ಟು ಇಟ್ಬಿಡಿ ಸ್ನೇಹಿತರೆ. ಈ ಸಮಯದಲ್ಲೇ ನೀವು ಈ ನಮಗೆ ಈ 3ನೇ ತಾರೀಕು ಅಂದರೆ ಸೋಮವಾರ ಮಧ್ಯಾಹ್ನ 1:30 ರಿಂದ 3 ಗಂಟೆಯ ಒಳಗೆ ಮೈತ್ರೇಯಿ ಮುಹೂರ್ತ ಅನ್ನೋದಿದೆ. ಆ ಮುಹೂರ್ತದ ಒಳಗೆ ನೀವು ಇಷ್ಟು ತಯಾರಿ ಮಾಡಿಕೊಂಡು ಅವ್ರಿಗೆ ಕೊಡೋಕ್ಕಾದರೆ ಕೊಡಿ, ಅಥವಾ ಕೊಡೋಕ್ಕಾಗಲಿಲ್ಲ ಅಂದರೆ ಈ ಸಮಯದಲ್ಲೇ ಅವ್ರಿಗೆ ಕೊಡೋ ಹಣ ಎಷ್ಟಿರುತ್ತೋ ಅದನ್ನು ಈ ಎನ್ವಲಪ್ ಕವರಲ್ಲೇ ನೀವು ಈ ಬಜೆ ಕೊಂಬು ಹಾಗೆ ಇದು ಬೇಲಿಫ್ ಮೇಲೆ ಅವರ ಹೆಸರು ಮೊತ್ತ ಬರೆದು ಬಿಟ್ಟು ಈ ಒಂದು ಪಚ್ಚ ಕರ್ಪೂರನ ಸ್ವಲ್ಪ ಇಟ್ಬಿಟ್ಟು 101 ರೂಪಾಯಿ ಅಥವಾ ಹೇಳಿದೆ 1001 ಅಥವಾ 501, ಈ ರೀತಿ ಅವರಿಗೆ ಎಷ್ಟು ಕೊಡೋದಿದೆಯೋ ಅಷ್ಟಕ್ಕೂ ನಿಮಗೆ ಅನುಕೂಲ ಆಗುವ ಹಣವನ್ನು ಅದರಲ್ಲಿ ಇಟ್ಟು ಅದರ ಜೊತೆ 1 ರೂಪಾಯಿ ಸೇರಿಸಿ ಇಡಬೇಕಾಗುತ್ತೆ. ನೀವು ಈ ಒಂದು ಎನ್ವಲಪ್ ಕವರಲ್ಲಿರೋ ಹಣನ ಅವ್ರಿಗೆ ತಗೊಂಡೋಗಿ ಕೊಡಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಂತ ಹೇಳಿದ್ದೀನಿ ನಾನು. ಆಮೇಲೆ ಆ ಬಿರಿಯಾನಿ ಲೀಫ್ ಏನು ಮಾಡಬೇಕು ಅಂದರೆ ಬರುವ ತಿಂಗಳಲ್ಲಿ ಮೈತ್ರೇಯಿ ಮುಹೂರ್ತಕ್ಕೆ ಈ ಥರ ನೀವು ರೆಡಿ ಮಾಡಿಕೊಳ್ಳುವಾಗ ಆ ಹಳೇದು ಸುಟ್ಟುಬಿಟ್ಟು ಸೇಮ್ ಅದೇ ಕವರಲ್ಲೇ ನೀವು
ಇದನ್ನು ಈ ಬಜೆ ಕೊಂಬು ಹಾಗೆ ಇಟ್ಕೊಂಡು ಕರ್ಪೂರ ಮಾತ್ರ ಕರ್ಗೋಗಿರುತ್ತೆ, ಬೇರೆದು ಹೊಸದಾಗಿ ಇಟ್ಕೊಂಡು ಮಾಡ್ಕೊಳ್ಬಹುದು. ಇಷ್ಟೇ ಸುಲಭವಾದ ವಿಧಾನ ಸ್ನೇಹಿತರೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.